Vedak to Age. Aptavani. Subscribe and share this video to all and join hands with us to reach Ayurveda to Age. Pills athwa moolavyadhi. ಒಂದು ಹೃದಯಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಕಾಯಿಲೆ ಆಗಿದ್ದು ನಮ್ಮ ಭಾರತ ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ ಸಾಧಾರಣ 40 ಮಿಲಿಯನ್ಗಿಂತಲೂ ಅಧಿಕ ಜನರು ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ನಾವು ಆಯುರ್ವೇದದಲ್ಲಿ ಈ ಮೂಲವ್ಯಾಧಿಗೆ ಅರ್ಷಸ್ ಅಂತ ಹೇಳ್ತೇವೆ ಅಂದ್ರೆ ಹರಿ ಮತ್ತೆ ಶಸ್ ಹರಿ ಅಂತ ಹೇಳಿದ್ರೆ ಶತ್ರು ಯಾವ ಕಾಯಿಲೆ ನಮ್ಮನ್ನು ಅವಾಗವಾಗ ಶತ್ರುವಿನ ಹಾಗೆ ಪೀಡನೆ ಕೊಡ್ತಾ ಇರ್ತದೆ ಮತ್ತು ಆ ಕಾಯಿಲೆ ಇಟ್ಟುಕೊಳ್ಳುವ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲ ಹೇಳ್ಕೊಳ್ಳುವ ಹಾಗೂ ಇಲ್ಲ ಇಂಥ ಒಂದು ಕಾಯಿಲೆಗೆ ನಾವು ಅರ್ಷಸ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಹೃದನಾಳದಲ್ಲಿ ಒಂದಷ್ಟು ರಕ್ತನಾಳಗಳು ಸಮೂಹಗಳು ಇರ್ತವೆ ಈ ರಕ್ತನಾಳಗಳಲ್ಲಿ ರಕ್ತದ ಒತ್ತಡ ಜಾಸ್ತಿ ಆದಾಗ ಈ ರಕ್ತನಾಳಗಳು ಉಬ್ಬಿಕೊಳ್ಳುತ್ತವೆ ಅಥವಾ ಹಿಗ್ಗುತ್ತವೆ ಈ ಹಿಗ್ಗಿದ ಈ ರಕ್ತನಾಳಗಳ ಹೊರಗಿನ ಪದರ ತೆಳುವಾಗಿಬಿಟ್ಟು ಅದರಿಂದ ರಕ್ತಸ್ರಾವ ಆಗಬಹುದು ಹಾಗಾಗಿ ಈ ರಕ್ತಸ್ರಾವ ಮತ್ತೆ ರಕ್ತನಾಳಗಳು ಉಬ್ಬಿಕೊಂಡು ಮಲ ಹೃದಯದ್ವಾರದಿಂದ ಜಾರಿಕೊಂಡು ಹೊರಗೆ ಬರುವಂತ ಕಾಯಿಲೆಯನ್ನು ನಾವು ಮೂಲವ್ಯಾಧಿ ಅಂತ ಹೇಳ್ತೀವಿ ಈ ಹೃದಯದ್ವಾರಕ್ಕೆ ಸಂಬಂಧಪಟ್ಟ ಚಿಕಿತ್ಸಾ ಕ್ರಮದ ಪರೀಕ್ಷೆ ಮಾಡುವ ಕ್ರಮಗಳಲ್ಲಿ ಒಂದನೆಯದಾಗಿ ನಾವು ಹೃದಯದ್ವಾರವನ್ನು ನೋಡಿ ಪರೀಕ್ಷೆ ಮಾಡುತ್ತೇವೆ ನೋಡಿ ಪರೀಕ್ಷೆ ಮಾಡುವಂತ ಕ್ರಮ ಎರಡನೆಯದಾಗಿ ಹೃದಯದ್ವಾರವನ್ನು ಮುಟ್ಟಿ ಪರೀಕ್ಷೆ ಮಾಡುವಂತ ಕ್ರಮ ಮೂರನೆಯದಾಗಿ ಹೃದಯದ್ವಾರದ ಒಳಗೆ ಬೆರಳನ್ನು ಹಾಕಿ ಹೃದಯದ್ವಾರದ ಒಳಗಿನ ಹೃದನಾಳವನ್ನು ಪರೀಕ್ಷೆ ಮಾಡುವಂತ ಕ್ರಮ ಆಯುರ್ವೇದದಲ್ಲಿ ಅತ್ಯಂತ ಸಮಗ್ರವಾಗಿ ಮೂಲವ್ಯಾಧಿಗೆ ಸಂಬಂಧಪಟ್ಟ ಚಿಕಿತ್ಸಾ ಕ್ರಮಗಳನ್ನು ವಿವರಿಸಿದ್ದಾರೆ ಅವುಗಳಲ್ಲಿ ನಾವು ಮುಖ್ಯವಾಗಿ ನಾಲ್ಕು ವಿಧದ ಚಿಕಿತ್ಸಾ ಕ್ರಮಗಳ ಮೂಲಕ ಮೂಲವ್ಯಾಧಿಯನ್ನು ನಾವು ಗುಣಪಡಿಸುತ್ತೇವೆ ಅವುಗಳಲ್ಲಿ ಒಂದನೆಯದಾಗಿ ಔಷಧೀಯ ಚಿಕಿತ್ಸೆ ಎರಡನೆಯದಾಗಿ ಕ್ಷಾರ ಚಿಕಿತ್ಸೆ ಮೂರನೆಯದಾಗಿ ಅಗ್ನಿ ಚಿಕಿತ್ಸೆ ಇನ್ನು ನಾಲ್ಕನೆಯದಾಗಿ ಶಸ್ತ್ರಚಿಕಿತ್ಸೆ ಪಥ್ಯಾಪಥ್ಯದ ವಿಚಾರಕ್ಕೆ ಬರುವುದಾದರೆ ಸಾಮಾನ್ಯವಾಗಿ ಅಕ್ಕಿಯಿಂದ ಮಾಡಿದ ಆಹಾರ ಗೋಧಿ ರಾಗಿ ಬಾರ್ಲಿಯಿಂದ ಮಾಡಿದ ಆಹಾರಗಳು ಮೂಲವ್ಯಾಧಿಯಲ್ಲಿ ಪಥ್ಯ ಆಗಿರುತ್ತದೆ ಎಲ್ಲರಿಗೂ ನಮಸ್ಕಾರ ನಾವು ಆಯುರ್ವೇದದಲ್ಲಿ ಈ ಮೂಲವ್ಯಾಧಿಗೆ ಅರ್ಷಸ್ ಅಂತ ಹೇಳ್ತೇವೆ ಅಂದ್ರೆ ಹರಿ ಮತ್ತೆ ಶಸ್ ಹರಿ ಅಂತ ಹೇಳಿದ್ರೆ ಶತ್ರು ಯಾವ ಕಾಯಿಲೆ ನಮ್ಮನ್ನು ಅವಾಗವಾಗ ಶತ್ರುವಿನ ಹಾಗೆ ಪೀಡನೆ ಕೊಡ್ತಾ ಇರ್ತದೆ ಮತ್ತು ಆ ಕಾಯಿಲೆಯನ್ನು ಇಟ್ಟುಕೊಳ್ಳುವ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲ ಹೇಳ್ಕೊಳ್ಳುವ ಹಾಗೂ ಇಲ್ಲ ಇಂಥ ಒಂದು ಕಾಯಿಲೆಗೆ ನಾವು ಅರ್ಷಸ್ ಅಂತ ಹೇಳ್ತೇವೆ ಆಯುರ್ವೇದ ವೈದ್ಯಕೀಯ ಶಾಸ್ತ್ರದಲ್ಲಿ ಅದರ ಆಕರ ಗ್ರಂಥಗಳಾದ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಇವುಗಳಲ್ಲಿ ಈ ಅರ್ಷಸ್ ಅಥವಾ ಪೈಲ್ಸ್ ಬಗ್ಗೆ ಅತ್ಯಂತ ಮಾಹಿತಿಪೂರ್ಣ ವಿಷಯ ಮುದ್ರಿತವಾಗಿದೆ ಪೈಲ್ಸ್ ಅಂದರೆ ಸಾಮಾನ್ಯವಾಗಿ ಹೃದಯದ್ವಾರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಒಂದಷ್ಟು ಗೊಂದಲಗಳಿವೆ ಅವುಗಳಲ್ಲಿ ಹಲವಾರು ಕಾಯಿಲೆಗಳು ಹೃದಯದ್ವಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾಣ್ತೇವೆ ಅವುಗಳಲ್ಲಿ ಮುಖ್ಯವಾಗಿ ಪೈಲ್ಸ್ ಇನ್ನು ಕೆಲವೊಮ್ಮೆ ಫಿಷರ್ ಅಂತ ಹೇಳ್ತಾರೆ ನಾವು ಅದನ್ನು ಆಯುರ್ವೇದದಲ್ಲಿ ಪರಿಕರ್ತಿಕ ಅಂತ ಹೇಳ್ತೇವೆ ಇನ್ನು ಹೃದಯದ್ವಾರಕ್ಕೆ ಸಂಬಂಧಪಟ್ಟ ಬಾವು ಇರ್ಬೋದು ಅಥವಾ ಕೆಲವೊಮ್ಮೆ ನಾವು ಫಿಸ್ಟುಲಾ ಅಂತ ಹೇಳ್ತೀವಿ ಮೊಳಕೆ ಕಾಯಿಲೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಇದಲ್ಲದೆ ಮಲಾಶಯದಲ್ಲಿ ಉರಿಯೂತ ಇರ್ಬೋದು ಪ್ರಾಕ್ಟೈಟಿಸ್ ಅಂತ ಹೇಳ್ತೀವಿ ಇನ್ನು ಅದಲ್ಲದೆ ಕ್ಯಾನ್ಸರ್ ಮುಂತಾದ ಹಲವಾರು ಕಾಯಿಲೆಗಳು ಹೃದಯದ್ವಾರಕ್ಕೆ ಸಂಬಂಧಪಟ್ಟ ಇವೆ ಅವುಗಳಲ್ಲಿ ಅತ್ಯಂತ ಮುಖ್ಯವಾಗಿ ಮತ್ತು ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಹೃದನಾಳದಲ್ಲಿ ಒಂದಷ್ಟು ರಕ್ತನಾಳಗಳು ಸಮೂಹಗಳು ಇರ್ತವೆ ಈ ರಕ್ತನಾಳಗಳಲ್ಲಿ ರಕ್ತದ ಒತ್ತಡ ಜಾಸ್ತಿ ಆದಾಗ ಈ ರಕ್ತನಾಳಗಳು ಉಬ್ಬಿಕೊಳ್ತವೆ ಅಥವಾ ಹಿಗ್ಗುತ್ತವೆ ಈ ಹಿಗ್ಗಿದ ಈ ರಕ್ತನಾಳಗಳ ಹೊರಗಿನ ಪದರ ತೆಳುವಾಗಿಬಿಟ್ಟು ಅದರಿಂದ ರಕ್ತಸ್ರಾವ ಆಗಬಹುದು ಹಾಗಾಗಿ ಈ ರಕ್ತಸ್ರಾವ ಮತ್ತೆ ರಕ್ತನಾಳಗಳು ಉಬ್ಬಿಕೊಂಡು ಮಲ ಹೃದಯದ್ವಾರದಿಂದ ಜಾರಿಕೊಂಡು ಹೊರಗೆ ಬರುವಂತಹ ಕಾಯಿಲೆಯನ್ನು ನಾವು ಮೂಲವ್ಯಾಧಿ ಅಂತ ಹೇಳ್ತೀವಿ ಈ ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಕೆಲವೊಂದು ಹೆಸರಿಸಬಹುದು ಅಂತಾದರೆ ಒಂದನೇದಾಗಿ ಮೂಲವ್ಯಾಧಿ ಒಂದು ಅನುವಂಶೀಯತೆಯ ಕಾಯಿಲೆ ಅಂದರೆ ಒಂದು ಕುಟುಂಬದಲ್ಲಿ ಹಲವಾರು ಜನರಿಗೆ ಮೂಲವ್ಯಾಧಿ ಕಂಡುಬರಬಹುದು ಅಂದರೆ ದೊಡ್ಡವರಿಗೆ ಮೂಲವ್ಯಾಧಿ ಇದ್ದರೆ ಅಥವಾ ಪೈಲ್ಸ್ ಇದ್ದರೆ ಮಕ್ಕಳಲ್ಲಿ ಸಣ್ಣವರಲ್ಲಿ ಕಂಡುಬರುವ ಸಂಭವ ಜಾಸ್ತಿ ಇರ್ತದೆ ಎರಡನೇದಾಗಿ ನಾವು ನಮ್ಮ ದೋಷಪೂರಿತ ಆಹಾರ ಶೈಲಿ ಆಹಾರ ಸೇವನಾ ಶೈಲಿ ಮತ್ತು ಆಹಾರ ಪದ್ಧತಿ ಅವುಗಳಲ್ಲಿ ಅನಿಯಮಿತವಾಗಿ ಆಹಾರ ಸೇವನೆ ಮಾಡುವಂಥದ್ದು ಇನ್ನು ಅತಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು ಹೊಟ್ಟೆ ಖಾಲಿ ಬಿಡುವಂಥದ್ದು ಇನ್ನು ಪಥ್ಯ ಅಪಥ್ಯ ಎರಡನ್ನು ಮಿಕ್ಸ್ ಮಾಡಿ ತೆಗೆದುಕೊಡುವಂಥ ಆಹಾರ ಇವುಗಳೆಲ್ಲವೂ ಮುಖ್ಯವಾಗಿ ಮಲಬದ್ಧತೆಗೆ ಕಾರಣ ಆಗ್ತವೆ ಈ ಮಲಬದ್ಧತೆಯಿಂದ ನಂತರ ಪೈಲ್ಸ್ ಬರುವ ಸಂಭವ ಜಾಸ್ತಿ ಇರ್ತದೆ ಇದಲ್ಲದೆ ನಮ್ಮ ಚಟುವಟಿಕೆಗೆ ಸಂಬಂಧಪಟ್ಟದ್ದು ದೋಷಪೂರಿತ ನಮ್ಮ
ಚಟುವಟಿಕೆಗಳು, ನಮ್ಮ ಕೆಲಸ ಕಾರ್ಯಗಳು ಇವುಗಳಿಂದ ನಮಗೆ ಫೈಲ್ಸ್ ಬರುವ ಸಂಭವ ಇರುತ್ತದೆ. ಮುಖ್ಯವಾಗಿ ಕುಳಿತುಕೊಂಡೇ ಕೆಲಸ ಮಾಡುವವರಲ್ಲಿ ಫೈಲ್ಸ್ ಬರುವ ಸಂಭವ ಜಾಸ್ತಿ ಇರುತ್ತದೆ. ಅಂದರೆ ಕೆಲವೊಂದು ಕೆಲಸಗಳಲ್ಲಿ ಆಚಾರಿಗಳಿರ್ಬೋದು ಅಥವಾ ಕಮ್ಮಾರರಿರ್ಬೋದು ಅಥವಾ ಈ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇರೋರು, ಇನ್ನು ಆಫೀಸ್ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರೋರಲ್ಲಿ ಫೈಲ್ಸ್ ಬರುವ ಸಂಭವ ಜಾಸ್ತಿ ಇರ್ತದೆ. ಅದಲ್ಲದೆ ಗರ್ಭಿಣಿಯರಲ್ಲಿ, ಗರ್ಭಾವಸ್ಥೆಯಲ್ಲಿರುವ ಹಂತದಲ್ಲಿ ಗರ್ಭಿಣಿಯರಲ್ಲೂ ಫೈಲ್ಸ್ ಕಂಡುಬರುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಅದಲ್ಲದೆ ಕೆಲವೊಂದು ಬೇರೆ ಕಾಯಿಲೆಗಳ ಪ್ರಭಾವದಿಂದಾಗಿ ಫೈಲ್ಸ್ ಬರುವ ಸಂಭವ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಈ ಲಿವರಿಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ಇನ್ನು ತುಂಬ ವರ್ಷಗಳಿಂದ ಅತಿಸಾರದಿಂದ ತೊಂದರೆಗೆ ಒಳಪಟ್ಟ ರೋಗಿಗಳಿರ್ಬೋದು, ಅಥವಾ ಇನ್ನು ಮೂತ್ರ ವಿಸರ್ಜನೆಗೆ ತೊಡಕಾಗಿ ಇರುವಂತಹ ಸಂದರ್ಭದಲ್ಲಿಯೂ ಫೈಲ್ಸ್ ಬರುತ್ತೆ. ಕೆಲವೊಮ್ಮೆ ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳಿಂದ ಫೈಲ್ಸ್ ಬರುವ ಸಂಭವ ಇರ್ತದೆ. ಸೊ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಮಲ ವಿಸರ್ಜನೆ ಬಿಕ್ಕಿ ಬಿಕ್ಕಿ ಮಾಡುವಂತಹ ಒಂದು ಪ್ರವೃತ್ತಿ ಅಥವಾ ಮಲವನ್ನು ತಡೆದು ಬಿಟ್ಕೊಡುವಂತಹ ಪ್ರವೃತ್ತಿ ಇರುವವರಲ್ಲಿ ಫೈಲ್ಸ್ ಬರುವ ಸಂಭವ ಜಾಸ್ತಿ ಇರ್ತದೆ. ಈ ಮೂಲವ್ಯಾಧಿಯಲ್ಲಿ ಎರಡು ಪ್ರಮುಖವಾದ ರೋಗ ಲಕ್ಷಣಗಳಿರ್ತವೆ. ಅವುಗಳಲ್ಲಿ ಒಂದಂದ್ರೆ ಬುಧದ್ವಾರದಿಂದ ರಕ್ತಸ್ರಾವ, ಎರಡನೇದಾಗಿ ಮಾಂಸದ ಗೊಂಚಲು ಹೊರಗೆ ಬಂದಾಗ ಕೈಗೆ ಸಿಕ್ಕಿದಂತಹ ಅನುಭವ ಆಗ್ಬೋದು. ಈ ರಕ್ತಸ್ರಾವ ಮುಖ್ಯವಾಗಿ ನೋವು ಇಲ್ಲದೇ ಇರುವಂತಹ ರಕ್ತಸ್ರಾವ ಆಗಿರ್ತದೆ. ಕೆಲವೊಮ್ಮೆ ಕಾಂಪ್ಲಿಕೇಶನ್ಸ್ ಆದ ಕಂಡೀಷನ್ಸ್ನಲ್ಲಿ ಅಥವಾ ಉಪದ್ರವಗಳಿಂದ ಕೂಡಿದಲ್ಲಿ ನೋವು ಬಂದರೂ ಬರಬಹುದು. ಈ ರಕ್ತಸ್ರಾವ ಎಷ್ಟೋ ಸಲ ರೋಗಿಗಳಿಗೆ ಗೊತ್ತೇ ಆಗಿರುವುದಿಲ್ಲ, ಯಾಕಂದರೆ ಅದರಲ್ಲಿ ನೋವು ಇರುವುದಿಲ್ಲ. ಮೋಷನ್ ಮಾಡುವಾಗ ಒಂದು ಪೈಪಿಂದ ನೀರು ಬಿಟ್ಟ ಹಾಗೆ ರಕ್ತ ಸ್ರವಿಸುವುದು ಅಥವಾ ಒಟ್ಟುಕೊಟ್ಟಾಗಿ ರಕ್ತ ಸ್ರವಿಸುವ ಸಂಭವ ಜಾಸ್ತಿ ಇರ್ತದೆ. ಇನ್ನು ಇದೆರಡು ಲಕ್ಷಣಗಳು ಬಿಟ್ಟು ಸಾಮಾನ್ಯವಾಗಿ ಮಲಬದ್ಧತೆ, ಇನ್ನು ರಕ್ತಹೀನತೆಯಿಂದ ಉಂಟಾಗುವಂತಹ ಸುಸ್ತಿರ್ಬೋದು, ತಲೆ ತಿರುಗುವಂಥದ್ದು ಇರ್ಬೋದು, ಅಥವಾ ಉಪವಾಸದ ಥರ ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು ಇರ್ಬೋದು, ಇಂಥ ಲಕ್ಷಣಗಳು ಕಂಡುಬರ್ಬೋದು. ಕೆಲವೊಮ್ಮೆ ಬುಧದ್ವಾರದಲ್ಲಿ ತುರಿಕೆ, ನವೆ ಅಥವಾ ಸ್ವಲ್ಪ ನೀರು ಸ್ರವಿಸಿದಂಥ ಲಕ್ಷಣಗಳು ಕಂಡುಬರ್ಬೋದು. ಇನ್ನು ಮೂಲವ್ಯಾಧಿಯನ್ನು ಪರೀಕ್ಷೆ ಮಾಡುವಂತಹ ವಿಧಾನ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾನೆ. ಬುಧದ್ವಾರಕ್ಕೆ ಸಂಬಂಧಪಟ್ಟ ಯಾವುದೇ ಲಕ್ಷಣಗಳಿದ್ದರೂ ಜನರು ಅವುಗಳನ್ನು ಸಮಗ್ರವಾಗಿ ತಪಾಸಿಸಿಕೊಳ್ಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಸಲ ರೋಗಿಗಳ ಹಿಂಜರಿಕೆಯಿಂದಾಗಿ ಅತ್ಯಂತ ಭೀಕರವಾದ ಕಾಯಿಲೆಗಳು ಗೊತ್ತಾಗದೇ ಇರುವಂತಹ ಸಂಭವ ಇರ್ತದೆ. ಅದರಿಂದಾಗಿ ಬುಧದ್ವಾರಕ್ಕೆ ಸಂಬಂಧಪಟ್ಟ ಏನೇ ಲಕ್ಷಣಗಳಿದ್ರು, ಏನೇ ತೊಂದರೆಗಳು ಇದ್ರೂ ತಜ್ಞ ಶಸ್ತ್ರಚಿಕಿತ್ಸಕರಲ್ಲಿಯೇ ಅದನ್ನು ಪರೀಕ್ಷೆ ಮಾಡಿ ಕಾಯಿಲೆ ಯಾವುದು ಅಂತ ಹೇಳುವಂಥದ್ದನ್ನು ನಿರ್ಧರಿಸಲೇಬೇಕಾಗ್ತದೆ. ಅದರ ನಂತರ ಚಿಕಿತ್ಸೆ ಮಾಡುವಂಥದ್ದನ್ನು ತಜ್ಞ ಚಿಕಿತ್ಸಕರು ಸೂಚಿಸ್ತಾರೆ. ಈ ಬುಧದ್ವಾರಕ್ಕೆ ಸಂಬಂಧಪಟ್ಟ ಚಿಕಿತ್ಸಾ ಕ್ರಮದ್ದು ಪರೀಕ್ಷೆ ಮಾಡುವ ಕ್ರಮಗಳಲ್ಲಿ ಒಂದನೆಯದಾಗಿ ನಾವು ಬುಧದ್ವಾರವನ್ನು ನೋಡಿ ಪರೀಕ್ಷೆ ಮಾಡ್ತೇವೆ, ನೋಡಿ ಪರೀಕ್ಷೆ ಮಾಡುವಂತಹ ಕ್ರಮ. ಎರಡನೇದಾಗಿ ಬುಧದ್ವಾರವನ್ನು ಮುಟ್ಟಿ ಪರೀಕ್ಷೆ ಮಾಡುವಂತಹ ಕ್ರಮ. ಮೂರನೇದಾಗಿ ಬುಧದ್ವಾರದ ಒಳಗೆ ಬೆರಳನ್ನು ಹಾಕಿ ಬುಧದ್ವಾರದ ಒಳಗಿನ ಬುಧನಾಳವನ್ನು ಪರೀಕ್ಷೆ ಮಾಡುವಂತಹ ಕ್ರಮ. ಇದಲ್ಲದೆ ಬುಧ ನಳಿಕೆಯ ಮುಖಾಂತರ ಇಡೀ ಬುಧನಾಳವನ್ನು ಪರೀಕ್ಷೆ ಮಾಡುವಂತಹ ಕ್ರಮ. ಈ ನಾಲ್ಕು ಪರೀಕ್ಷಣಾ ಕ್ರಮಗಳಿಂದ ನಾವು ಸಮಗ್ರವಾಗಿ ಬುಧದ್ವಾರ ಮತ್ತು ಬುಧನಾಳಗಳನ್ನು ಪರೀಕ್ಷಿಸಿ ಕಾಯಿಲೆ ಯಾವುದು ಅಂತ ಹೇಳುವಂಥದ್ದನ್ನು ನಿರ್ಧರಿಸಿಕೊಡ್ತದೆ. ಇನ್ನು ಈ ಬುಧದ್ವಾರಕ್ಕೆ ಸಂಬಂಧಪಟ್ಟ ಮುಖ್ಯವಾಗಿ ಫೈಲ್ಸನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಅಥವಾ ಉಪೇಕ್ಷೆ ಮಾಡೋದ್ರಿಂದ ಹಲವಾರು ತೊಂದರೆಗಳು ಕಾಣಬರಬಹುದು. ಅದರಲ್ಲಿ ಮುಖ್ಯವಾಗಿ ಅತಿಯಾದ ರಕ್ತಸ್ರಾವ ಮತ್ತು ರಕ್ತಹೀನತೆಗೆ ಸಂಬಂಧಪಟ್ಟ ತೊಂದರೆಗಳು. ಸೊ ಇದರಿಂದಾಗಿ ಎಷ್ಟೋ ಸಮಯ ಸುಸ್ತು ಮುಂತಾದ ತೊಂದರೆಗಳಾಗಿ ರಕ್ತ ಕೊಡಬೇಕಾದಂತಹ ಪರಿಸ್ಥಿತಿ ಬರಬೇಕಾಗ್ಬೋದು. ಎರಡನೇದಾಗಿ ಬುಧದ್ವಾರದಲ್ಲಿ ಸೋಂಕು ಉತ್ಪತ್ತಿ ಆಗ್ಬೋದು ಅಥವಾ ಇನ್ಫೆಕ್ಷನ್ ಆಗ್ಬೋದು. ಮೂರನೇದಾಗಿ ಈ ಮಾಂಸದ ಗೊಂಚಲು ಬುಧದ್ವಾರದಿಂದ ಹೊರಗೆ ಬಂದು ಅಲ್ಲಿ ಸಿಕ್ಕಾಕೊಂಡು ಅತ್ಯಂತ ನೋವು ತಿನ್ನುವಂತಹ ಪರಿಸ್ಥಿತಿಯು ಬರ್ತದೆ. ಅದರಿಂದಾಗಿ ಕೊನೆಗೆ ಗ್ಯಾಂಗ್ರೀನ್ ಆಗುವಂತಹ ಸಂಭವವೂ ಇರ್ತದೆ. ಈ ಎಲ್ಲ ಕಾಂಪ್ಲಿಕೇಶನ್ಸ್ ಅಥವಾ ಉಪದ್ರವಗಳು ಈ ಉಪೇಕ್ಷೆ ಮಾಡುವುದರಿಂದ ಕಂಡುಬರ್ತದೆ. ಮುಂದೆ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟ ಚಿಕಿತ್ಸಾ ಕ್ರಮಗಳು, ನಾನು ಹಿಂದೆ ಹೇಳಿದಂತೆ ಆಯುರ್ವೇದದಲ್ಲಿ ಅತ್ಯಂತ ಸಮಗ್ರವಾಗಿ ಮೂಲವ್ಯಾಧಿಗೆ ಸಂಬಂಧಪಟ್ಟ ಚಿಕಿತ್ಸಾ ಕ್ರಮಗಳನ್ನು ವಿವರಿಸಿದ್ದಾರೆ. ಅವುಗಳಲ್ಲಿ ನಾವು ಮುಖ್ಯವಾಗಿ ನಾಲ್ಕು ವಿಧದ ಚಿಕಿತ್ಸಾ ಕ್ರಮಗಳ ಮೂಲಕ ಮೂಲವ್ಯಾಧಿಯನ್ನು ನಾವು ಗುಣಪಡಿಸ್ತೇವೆ. ಅವುಗಳಲ್ಲಿ ಒಂದನೇದಾಗಿ ಔಷಧೀಯ ಚಿಕಿತ್ಸೆ, ಎರಡನೆಯದಾಗಿ ಕ್ಷಾರ ಚಿಕಿತ್ಸೆ, ಮೂರನೇದಾಗಿ ಅಗ್ನಿ ಚಿಕಿತ್ಸೆ, ಇನ್ನು ನಾಲ್ಕನೇದಾಗಿ ಶಸ್ತ್ರಚಿಕಿತ್ಸೆ. ಈ ಬೇರೆ ಬೇರೆ ಚಿಕಿತ್ಸಾ ಕ್ರಮಗಳನ್ನು ನಾವು ಕಾಯಿಲೆಯ ವಿವಿಧ ಹಂತಗಳಲ್ಲಿ ಕಾಯಿಲೆಗೆ ಅನುಗುಣವಾಗಿ ನಾವು ಉಪಯೋಗಿಸಿಕೊಂಡು ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಔಷಧಿ ಚಿಕಿತ್ಸೆ, ಈ ಔಷಧಿ ಚಿಕಿತ್ಸೆಯನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಬಳಸ್ತೇವೆ. ಔಷಧಿಯನ್ನು ನಾವು
ಹೊಟ್ಟೆಗೆ ಕೊಡುವ ಮುಖಾಂತರ ಅಥವಾ ಮೂಲವ್ಯಾಧಿಯ ಮೇಲೆ ಪ್ರಯೋಗಿಸುವ ಮೂಲಕ ಅಂತರ್ಚಿಕಿತ್ಸೆ ಮತ್ತು ಬಾಹ್ಯ ಚಿಕಿತ್ಸೆ ಅಂತ ಹೇಳಿಬಿಟ್ಟು ಔಷಧಿಯನ್ನು ನಾವು ಕೊಡ್ತೇವೆ. ಈ ಹೊಟ್ಟೆಗೆ ಕೊಡುವ ಔಷಧಿಗಳಲ್ಲಿ ನಾವು ಮುಖ್ಯವಾಗಿ ಮಾತ್ರೆಗಳ ಮುಖಾಂತರ ಅಥವಾ ಪೌಡರ್ ಅಥವಾ ಚೂರ್ಣಗಳ ಮುಖಾಂತರ ಅಥವಾ ಬೇರೆ ಬೇರೆ ಕಷಾಯ ಕೊಡುವುದರ ಮುಖಾಂತರ ಅಥವಾ ನೇರಗಳ ಮುಖಾಂತರ ನಾವು ಔಷಧಿ ಚಿಕಿತ್ಸೆಯನ್ನು ಪ್ರಯೋಗಿಸ್ತೇವೆ. ಇನ್ನು ಮೂಲವ್ಯಾಧಿಗೆ ಅದು ಕೆಲವೊಂದು ಲೇಪಗಳಿರ್ಬೋದು ಅಥವಾ ಆಯಿಂಟ್ಮೆಂಟ್ಗಳಿರ್ಬೋದು ಅಥವಾ ಕಷಾಯದ ಬಾತ್ಗಳಿರ್ಬೋದು, ಇವುಗಳ ಮುಖಾಂತರ ಶಮನ ಚಿಕಿತ್ಸೆಯನ್ನು ನಾವು ಪೈಲ್ಸ್ಗೆ ಮಾಡ್ತೇವೆ. ಎರಡನೇ ಚಿಕಿತ್ಸೆ ನಾನು ಹಿಂದೆ ಹೇಳಿದಾಗೆ ಕ್ಷಾರ ಚಿಕಿತ್ಸೆ. ಇದೊಂದು ಆಯುರ್ವೇದದ ಅತ್ಯಂತ ಒಂದು ವಿಶಿಷ್ಟವಾದ ಚಿಕಿತ್ಸಾ ಪದ್ಧತಿ. ಈ ಕ್ಷಾರ ಚಿಕಿತ್ಸೆ ಅಂತ ಹೇಳಿದ್ರೆ ಕೆಲವೊಂದು ವಿಶಿಷ್ಟ ಔಷಧಿ ಗುಣಗಳಿರುವಂತಹ ಔಷಧಿ ಸಸ್ಯಗಳನ್ನು ಸುಟ್ಟು ಅವುಗಳ ಭಸ್ಮವನ್ನು ಸಂಸ್ಕರಿಸಿ ಮಾಡಿದಂತಹ ಒಂದು ಪೇಸ್ಟ್. ಈ ಕ್ಷಾರವನ್ನು ಪೈಲ್ಸ್ನ ಮೇಲೆ ಹಾಕೋದ್ರಿಂದಾಗಿ ಕೆಲವು ಗಂಟೆಗಳಲ್ಲಿ ಪೈಲ್ಸ್ ಕರಟಿ ಹೋಗಿ ಸಂಪೂರ್ಣವಾಗಿ ಮತ್ತು ಕೆಲವೊಂದು ದಿವಸಗಳಲ್ಲಿ ತನ್ನಷ್ಟಕ್ಕೆ ಬಿದ್ದು ಹೋಗ್ತದೆ. ಸೊ ಇದೊಂದು ಅತ್ಯಂತ ಸುಲಭವಾದ ಚಿಕಿತ್ಸೆ. ಅದರ ಜೊತೆಗೆ ಕ್ಷಾರಸೂತ್ರ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಕ್ಷಾರಸೂತ್ರ ಅಂತ ಹೇಳಿದೆ ಈ ಕ್ಷಾರ ಲೇಪಿತ ದಾರ. ಈ ದಾರವನ್ನು ಮೂಲವ್ಯಾಧಿಯ ಬುಡಕ್ಕೆ ಅಥವಾ ಮೂಲಕ್ಕೆ ಕಟ್ಟಿ ಕೆಲವೊಂದು ದಿವಸಗಳಲ್ಲಿ ಮೂಲವ್ಯಾಧಿ ತನ್ನಷ್ಟಕ್ಕೆ ಬಿದ್ದು ಹೋಗುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆರಡು ಆಯುರ್ವೇದದ ಅತ್ಯಂತ ವಿಶಿಷ್ಟವಾದ ಚಿಕಿತ್ಸಾ ಕ್ರಮಗಳನ್ನು ನಾವು ಈ ಮೂಲವ್ಯಾಧಿಯಲ್ಲಿ ಬಳಸ್ಕೊಳ್ತೇವೆ. ಇನ್ನು ಕೊನೆಯ ಹಂತದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕಾಂಪ್ಲಿಕೇಶನ್ಸ್ ಇರುವಾಗ ಅಥವಾ ಕಾಯಿಲೆ ತುಂಬ ಹಳತ್ತಾಗಿರುವಾಗ ತುಂಬ ಸಮಯದಿಂದ ಪೇಷಂಟ್ಸು ಈ ಮೂಲವ್ಯಾಧಿಯನ್ನು ಸಫರ್ ಆಗ್ತಾ ಇರುವಾಗ ಇನ್ನು ಹೊರಗಿನ ಭಾಗದಲ್ಲಿ ಮೂಲವ್ಯಾಧಿ ಬಂದಾಗ ಅವಾಗಲೂ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಇನ್ನು ಬರೇ ಹೊರಗೆ ಇರುವಂತಹ ಅರ್ಷಸ್ ಬಾಹ್ಯ ಅರ್ಷಸ್ ಅಂತ ಹೇಳ್ತೇವೆ, ಅವುಗಳಲ್ಲಿ ನಾವು ಕೆಲವೊಮ್ಮೆ ಅಗ್ನಿ ಚಿಕಿತ್ಸೆ ಅಂತ ಹೇಳಿ ಅದನ್ನಲ್ಲೇ ಸುಟ್ಟು ಬಿಡುವಂತಹ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಪ್ರಾರಂಭಿಕ ಹಂತದಲ್ಲಿ ಔಷಧಿ ಚಿಕಿತ್ಸೆಯನ್ನು ನಾವು ಮಾಡಿ ಕೊನೆಗೆ ಕಾಂಪ್ಲಿಕೇಶನ್ಸ್ ಇರುವಾಗ ನಾವು ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗ್ತದೆ. ಇನ್ನು ಕೊನೆಯದಾಗಿ ಪಥ್ಯಾಪಥ್ಯದ ವಿಚಾರಕ್ಕೆ ಬರುವುದಾದರೆ ಸಾಮಾನ್ಯವಾಗಿ ಅಕ್ಕಿಯಿಂದ ಮಾಡಿದ ಆಹಾರ, ಗೋಧಿ, ರಾಗಿ, ಬಾರ್ಲಿಯಿಂದ ಮಾಡಿದ ಆಹಾರಗಳು ಮೂಲವ್ಯಾಧಿಯಲ್ಲಿ ಪಥ್ಯ ಆಗಿರುತ್ತದೆ. ಇನ್ನು ತರಕಾರಿಗಳಲ್ಲಿ ಈ ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಸುವರ್ಣಗೆಡ್ಡೆ ಇರ್ಬೋದು, ನುಗ್ಗೆಸೊಪ್ಪು ಇರ್ಬೋದು ಅಥವಾ ಬಸಳೆ, ಹರಿವೆ, ಇವುಗಳಿಂದ ತಯಾರಿಸಿದಂತಹ ಖಾದ್ಯಗಳು, ಅದಲ್ಲದೆ ಈ ಹಾಲು, ಮಜ್ಜಿಗೆ, ತುಪ್ಪ, ಬಿಸಿನೀರು ಇವುಗಳ ಯಥೇಚ್ಛ ಸೇವನೆ, ದ್ರವ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳುವಂಥದ್ದು, ಮತ್ತು ಮುಖ್ಯವಾದ ಮೂರು ಸೂತ್ರಗಳನ್ನು ನಾವು ಪಾಲಿಸಬೇಕಾಗ್ತದೆ. ಮಿತ ಭುಕ್ ಮತ್ತು ಋತು ಭುಕ್ ಅಂತ ಅಂದರೆ ಹಿತವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು, ಮಿತವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ನಮ್ಮ ವಾತಾವರಣ ಅಥವಾ ಋತುವಿಗೆ ಅನುಕೂಲವಾಗಿ ನಾವು ಆಹಾರಗಳನ್ನು ಸೇವಿಸುವಂತಹ ಕ್ರಮಗಳು ಅತ್ಯಂತ ಮುಖ್ಯವಾದದ್ದು. ಹಸಿವೆ ಆದಾಗ ಆಹಾರವನ್ನು ಸೇವಿಸಬೇಕಾಗ್ತದೆ, ಹಸಿವೆ ಇಲ್ಲದಾಗ ಆದಷ್ಟು ಆಹಾರವನ್ನು ಸೇವಿಸದೇ ಇರುವಂಥದ್ದು ಒಳ್ಳೆಯದು. ಆವಾಗ ಆಹಾರವನ್ನು ಸೇವಿಸಿಕೊಳ್ಬಾರ್ದು, ಇನ್ನು ವಿರುದ್ಧ ಆಹಾರಗಳನ್ನು ಸೇವಿಸಬಾರ್ದು. ಇನ್ನು ಅಪಥ್ಯ ಅಂದರೆ ಯಾವುದು ಮಾಡಬಾರ್ದು, ಯಾವ ಆಹಾರವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳುವುದ ವಿಚಾರವಾಗಿ ಉಪ್ಪು, ಹುಳಿ, ಖಾರ ಜಾಸ್ತಿ ಇರುವಂಥ ಆಹಾರಗಳನ್ನು ಆದಷ್ಟು ಕಡಿಮೆ ಸೇವಿಸಿಕೊಳ್ಳೋದು ಒಳ್ಳೆಯದು. ಮದ್ಯವನ್ನು ವರ್ಜಿಸುವುದು ಒಳ್ಳೆಯದು. ಮಾಂಸಾಹಾರವನ್ನು ಅತಿ ಕಡಿಮೆಯಾಗಿ ಬಳಕೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಆಲೂಗಡ್ಡೆ ಇರ್ಬೋದು ಅಥವಾ ಹುರುಳಿ ಇರ್ಬೋದು, ಕಡಲೆ, ಬಟಾಣಿ, ಎಳ್ಳು, ಸಾಸಿವೆ, ತುಂಬ ಎಣ್ಣೆಯಲ್ಲಿ ಕರೆದ ಆಹಾರ, ಇನ್ನು ಶೀತಲೀಕರಿಸಿದ ಆಹಾರ ನಾವು ರೆಫ್ರಿಜರೇಟೆಡ್ ಫುಡ್ ಅಂತ ಹೇಳ್ತೀವಿ, ಇನ್ನು ಜಂಕ್ ಫುಡ್ಸ್ಗಳು, ಸೊ ರಸ್ತೆ ಬದಿಯಲ್ಲಿ ಸಿಗುವಂಥ ಆಹಾರ ಇವುಗಳನ್ನೆಲ್ಲ ಆದಷ್ಟು ವರ್ಜಿಸಿದರೆ ಪೈಲ್ಸ್ನಿಂದ ದೂರ ಇರ್ಬೋದು ಮತ್ತು ಮಲಬದ್ಧತೆಯನ್ನು ನಿವಾರಿಸಬಹುದು. ಅದರ ಜೊತೆಗೆ ಪೈಲ್ಸ್ನಿಂದ ತೊಂದರೆ ಒಳಗೀಡಾಗಿದ್ದವರು ಈ ಆಹಾರಗಳ ಸೇವನೆ ಮತ್ತು ಅಪಥ್ಯದಿಂದ ದೂರ ಇರುವುದರ ಮುಖಾಂತರ ಕಾಯಿಲೆಯನ್ನು ಕಂಟ್ರೋಲಿಗೆ ಇಟ್ಕೊಳ್ಬಹುದಾಗಿದೆ. ಸಮಗ್ರವಾಗಿ ಹೇಳೋದು ಅಂತ ಹೇಳಿದ್ರೆ ಪೈಲ್ಸ್ ಒಂದು ಅತ್ಯಂತ ಸಾಮಾನ್ಯವಾದ ಗುದದ್ವಾರಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿದೆ. ಇದರ ಬಗ್ಗೆ ಒಂದು ಸ್ವಲ್ಪ ಜಾಗರೂಕತೆ ಇರಲೇಬೇಕಾಗ್ತದೆ. ಈ ಗುದದ್ವಾರಕ್ಕೆ ಸಂಬಂಧಪಟ್ಟ ಯಾವುದೇ ಲಕ್ಷಣಗಳಿದ್ದರೂ ತಜ್ಞ ಶಸ್ತ್ರಚಿಕಿತ್ಸಕರಲ್ಲಿ ಸೂಕ್ತವಾಗಿ ತಪಾಸಣೆಗೆ ಒಳಗಾಗಿ ಕಾಯಿಲೆ ಯಾವುದು ಅಂತ ಹೇಳುವಂಥದ್ದನ್ನು ನಿರ್ಧರಿಸಲೇಬೇಕಾಗ್ತದೆ. ಯಾಕಂದರೆ ಎಷ್ಟೋ ಸಲ ಪೈಲ್ಸ್ ಅಂತ ಎಣಿಸ್ಕೊಂಡದ್ದು ಕೊನೆಗೆ ಕ್ಯಾನ್ಸರ್ ಆಗಿ ಇದ್ದಿರ್ತದೆ. ಸೊ ಎಷ್ಟೋ ಸಮಯ ಗೊತ್ತೇ ಆಗೋದಿಲ್ಲ, ಗೊತ್ತಾಗುವಾಗ ತುಂಬ ಲೇಟ್ ಆಗಿರುತ್ತದೆ. ಹಾಗಾಗಿ ಸೂಕ್ತ ತಪಾಸಣೆ ಅತ್ಯಂತ ಪ್ರಮುಖವಾದ ವಿಚಾರ. ಇನ್ನು ಆಯುರ್ವೇದದಲ್ಲಿ ಮೂಲವ್ಯಾಧಿ, ಅರ್ಷಸ್ ಅಥವಾ ಪೈಲ್ಸ್ ಈ ಕಾಯಿಲೆ ಬಗ್ಗೆ ಅತ್ಯಂತ ನಿಖರವಾದ ಮತ್ತು ವಿಸ್ತೃತವಾದ ಮಾಹಿತಿ ಲಭ್ಯವಿದೆ. ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲದೆ
ಔಷಧಿ ಚಿಕಿತ್ಸೆ ಮುಖಾಂತರ ಅಥವಾ ಕೆಲವೊಮ್ಮೆ ಕ್ಷಾರ ಚಿಕಿತ್ಸೆ ಮುಖಾಂತರ ಅಥವಾ ಅಗ್ನಿ ಚಿಕಿತ್ಸೆ ಮುಖಾಂತರ ಅಥವಾ ಕೊನೆಗೆ ಶಸ್ತ್ರಚಿಕಿತ್ಸೆ ಮುಖಾಂತರ ಸಂಪೂರ್ಣವಾಗಿ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವಿಷ್ಟು ವಿಚಾರವನ್ನು ಇಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.